ಬೇಡಿಕೆ ಇರುವ ಸೌತೆಕಾಯಿ ಒಂದು ಬಳ್ಳಿ ಜಾತಿಯ ತರಕಾರಿ. ಈ ಸೌತೆಕಾಯಿಯನ್ನ ಅರ್ಧ ಎಕರೆಯಲ್ಲಿ ಬೆಳೆದು ಯಶಸ್ಸು ಕಂಡಿದ್ದಾರೆ ಕೊರಟಗೆರೆ ತಾಲೂಕು ತಣ್ಣೇನಹಳ್ಳಿಯ ರೈತರಾದ ವೆಂಕಟರಮಣಪ್ಪ ಅವರು. ಒಂದು ಅರ್ಧ ಎಕರೆ ಒಳಗಿರ್ಬೋದು ಸರ್ ಇವಾಗ ಬೆಳೆ, ಮುಕ್ಕಾಲು ಎಕರೆ ನನ್ನ ಬಾಕ್ ಬಂದೈತಿ, ಅದ್ರೊಳಗೆ ಒಂದು ಕಾಲು ಎಕರೆ ಬಿಟ್ಬಿಟ್ಟಿದ್ದೀನಿ. ಯಾಕೆ ನೀರಿಂದು ಕರೆಂಟಿಂದು ಅಭಾವದಿಂದ ಅರ್ಧ ಎಕರೆ ಒಳಗೇನೆ ಕಾಪಾಡ್ಕೊಂಡು ಸುಮಾರು ಅಂದರೆ ಒಂದು 18-20 ಸಾವಿರ ರೂಪಾಯಿ ನಾನು ಖರ್ಚು ಮಾಡಿದ್ದೆ ಸರ್. ಆ ಖರ್ಚೆಲ್ಲ ಇವತ್ತು ಹುಟ್ಬಿಟ್ಟೈತೆ ಸರ್, ಎರಡನೇ ಸಾರಿಗೆ ಹುಟ್ಬಿಟ್ಟು ಹೋಗೈತೆ. ಇಲ್ಲಿಂದ ಈಚೆಗೆ ಉತ್ಪತ್ತಿ ಎಲ್ಲನ ಕರೆಕ್ಟಾಗಿ ನನಗೆ ಆದಾಯನೇ ಸರ್. ಸರ್ ನಮ್ಮದಂತೂ ಅವತ್ತು ನಂಬಿದ್ದೀವಿ ವ್ಯವಸಾಯನ, ಇವತ್ತು ನಾವು ನಂಬಲೇಬೇಕು ಅಂತೂ. ದೇವರಂತೂ ನಮಗೇನು ಕೆಡಕು ಮಾಡಿಲ್ಲ, ಯಾವ ಬೆಳೆ ಇಕ್ಕಿರೋನು ನಮಗೆ ತಾಪತ್ರ ಇಲ್ಲದಂಗೆ ಕಾಪಾಡ್ಕೊಂಡು ಹೋಗ್ತಾನೆ. ಕಷ್ಟಪಡ್ಬೇಕು ಸರ್ ಅಂತೂ. ಟೈಮಿಗೆ ಸರಿಯಾಗಿ ಔಷಧಿ ಹೊಡಿದಿದ್ದ ಗಿಡ ಹಿಂಗೆಲ್ಲಿ ಬರ್ತಿದ್ವಿ ಸರ್. ಆದ್ದರಿಂದ ನಾವು ಇಂಟ್ರೆಸ್ಟು, ಯಾರನ್ನ ಬುದ್ಧಿವಂತರು ಇರ್ತಾರೆ, ತಿಳಿದಿರೋರು, ನೋಡಪ್ಪ ಈ ಥರ ಬೆಳೆಗೆ ಈ ಥರ ಕಾಯಿಲೆ ಐತೆ, ಅದೇನು ಔಷಧಿ ಹೊಡಿಬೇಕು, ಅದೇನು ಬರ್ಕೊಡ್ತೀಯ ಬರ್ಕೊಡು ಅಂದರೆ ಗಿಡ ನೋಡ್ತಾನೆ, ಬಂದು ಅದಕ್ಕೆ ಲಗತ್ತಾದ ಔಷಧಿ ಬರ್ಕೊಡ್ತಾನೆ. ನಾವು ಅಂಗಡಿಗೆ ಹೋಗೋದು ತರೋದು, ಅಲ್ಲೋಗಿ ನಾ ಅಂಗಡಿಯವ್ರನ್ನ ಕೇಳಿರೋ ಅದೇ ಹೇಳ್ತಾರೆ, ಒಳ್ಳೆ ಔಷಧಿ ಬರ್ಕೊಟ್ಟವ್ರಪ್ಪ, ಇದನ್ನು ತಗೊಂಡೋಗಿ ಸಿಂಪಡಿಸು, ಆ ಗಿಡಕ್ಕೆ ಏನೇ ಕಾಯಿಲೆ ಇದ್ರೂ ಹೊರಟೋತೈತೆ. ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಸೌತೆಕಾಯಿ ಬೆಳೆಯ ನಿರ್ವಹಣೆ ಸುಲಭ. ಆದ್ದರಿಂದ ಸೌತೆ ಬಳ್ಳಿಯನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಹೆಚ್ಚು ಬಾರಿ ಕೊಯ್ಲು ಮಾಡಬಹುದು. ಇಲ್ಲ ಸರ್, ಇದೇ ಬೆಳೆನೇ ಸರಿ ನಮಗೆ, ಕಡಿಮೆ ಖರ್ಚು ಬರ್ತೈತೆ, ಜಾಸ್ತಿ ಖರ್ಚು ಬರಲ್ಲ, ಏನೂ ಇಲ್ಲ. ಭತ್ತ ರಾಗಿದು ಅಂದರೆ ಅವಕ್ಕೆ ನೀರು ಜಾಸ್ತಿ ಬೇಕಾಗ್ತೈತೆ, ಖರ್ಚು ಭಾರಿ ಬರ್ತೈತೆ. ಆಗಲ್ಲ, ಆಳುಗಳು ಸಿಕ್ಕಲ್ಲ, ಏನೂ ಇಲ್ಲ. ಇನ್ನು ನೋಡ್ರಿ, ಮನೆದೇ ನಿಗ್ರಹಿಸ್ತಾ ಇದ್ವಿ, ಮನೆ ಆಳುಗಳೇ ನಿಗ್ರಹಿಸ್ತಾ ಇದ್ವಿ, ಆಳು ಪಾಲು ಏನು ಇಕ್ಕೆಮಕ್ಕೆ ಹೋಗಲ್ಲ, ನಾವೇ ಇದು ಮಾಡ್ಕೊಂಡು ಇದ್ದೀವಿ ಸರ್. ನಮ್ಮದೇ ಸಾಕಾಗ್ತೈತೆ ಸರ್, ನಮ್ಮದೇ ಸಾಕಾಗ್ತೈತೆ. ಜಮೀನು ಕಡಿಮೆ ನೋಡಿರಿ, ಈಗ ಇನ್ನೂ ಒಂದು 2 ಲೋಡ್ ಅಲ್ಲೈತೆ, ಅದನ್ನ ತಂದುಬಿಟ್ಟು ಇವಾಗ ಇದ್ರ ಜೊತೆಗೆ ಹೂವಿನ ಗಿಡಕ್ಕೆ ಹಾಕ್ಬಿಟ್ಟು ಹೂವಿನ ಗಿಡ ಹಾಕ್ಬಿಟ್ರೆ ನಮಗೆ ಮಾಮೂಲಿ ಮತ್ತೆ ಮಾರಿ ನಮಗೆ ಒಳ್ಳೇದು ಕಾಸು ಆಗ್ತೈತೆ. ವೆಂಕಟರಮಣಪ್ಪ ಅವರು ಸೌತೆಕಾಯಿಯಲ್ಲದೆ ಹೂವು ದವಸ ಧಾನ್ಯಗಳನ್ನ ಬೆಳೆದುಕೊಳ್ಳುತ್ತಿದ್ದಾರೆ. ಬೇರೆ ಬೇರೆ ಬೆಳಿಬೇಕು ಸರ್, ಒಂದೇ ಐಟಮ್ ಆಗಲ್ಲ. ಯಾಕೆಂದರೆ ಒಂದು ತರವಾಗ ಸಿಕ್ತೈತೆ, ಒಂದು ತಡ ಸಿಕ್ಕಲ್ಲ. ಅದು ಮನೆಗೆ ನಮಗೆ ರೇಷನ್ ಬೇಕಲ್ಲ ಸರ್, ರಾಗಿ ಕಡಲೆಕಾಯಿ ಬೇಕು, ಎಲ್ಲನೂ ಬೇಕು. ಅಂತಂತವಾಗಿ ಈ ಬೆಳೆ ಕಂಡ ಮಾತಿದ್ದಂಗೆ ತಿರ್ಗಾ ನಾನು ಹೂವಿನ ಗಿಡ ಹಾಕ್ತೀನಿ ಸರ್, ಪಚ್ಚೆ ಮಾರಿ ನಮಗೆ ಬರೋಂಗೆ. ಆ ಥರ ಅಂತಂತವಾಗಿ ಬೆಳೆ ಬೆಳೀತಾ ಇದ್ದೀವಿ ಸರ್. ಕೊಯ್ಲು ಮಾಡಿದ ನಂತರ ಸೌತೆಕಾಯಿಗಳನ್ನು ಸ್ವಚ್ಛಗೊಳಿಸಿ ವರ್ಗೀಕರಣ ಮಾಡಿ ಮಾರುಕಟ್ಟೆಗೆ ಕಳಿಸುವುದರಿಂದ ಇವರ ಸೌತೆಕಾಯಿಗಳಿಗೆ ಉತ್ತಮ ಬೇಡಿಕೆ ಇದೆ ಎನ್ನುತ್ತಾರೆ ವೆಂಕಟರಮಣಪ್ಪ ಅವರು. ನೋಡ್ರಿ, ಅಲ್ಲಿ ಕಸರೆ ಅಲ್ಲಿ ರೇಟ್ ಕಡಿಮೆ ಮಾಡ್ತಾರೆ, ಅಚ್ಚುಕಟ್ಟು ಮಾಡಿಲ್ಲ ಇವ್ರು ಏನಿಲ್ಲ, ಹಂಗಂದ್ರೆ ಹಂಗೆ ತಂದವ್ರೆ ಅಂತಂದೇಳಿ. ಅದಕ್ಕೋಸ್ಕರ ಅಚ್ಚುಕಟ್ಟು ಮಾಡ್ಕೊಂಡು ಇಲ್ಲೇ ಹೋದರೆ ಯಾವ ಲೋಪದೋಷನೂ ಬರಲ್ಲ. ಅದರಿಂದ ನಾವು ಅಂತಂತವಾಗಿ ಬೆಳೆ ಬೆಳಿತೇವೆ ಸರ್. ಮಳೆಗಾಲ ಮಳೆ ಆಶ್ರಯ ಬೇರೆ ಇರ್ತೈತೆ, ನೀರೇನು ಹೆಚ್ಚಿಗೆ ತಗೊಂಬಲ್ವಲ್ಲ, ಅದಕ್ಕೆ ಕಡಲೆ ಬೀಜ ಹಾಕ್ತೀವಿ, ರಾಗಿ ಹಾಕ್ಕೊಂತೀವಿ, ದನಗಳಿಗೆ ಮೇಯಬೇಕಲ್ಲ ಸರ್, ಬರೀ ಇದನ್ನೇ ಬೆಳೆಯೋಕ್ಕಾಗಲ್ಲ ನಾವು ಸರ್. ಅದು ತೂಕದ ಲೆಕ್ಕ ಅಲ್ಲ ಸರ್, ಚೀಲದ ಲೆಕ್ಕ, ಅವು ನಾವು ಹೇಳೋಕ್ಕಾಗಲ್ಲ. ಮಾರ್ಕೆಟ್ ರೇಟು, ಒಂದು ಚೀಲ ಸುರಿತಾರೆ ಆಟೋದೊಳಗೆ ತುಂಬ್ಕೊಂಡು ಹೋದರೆ ಅಲ್ಲಿ ಬೆಲೆ ಕಟ್ತಾರೆ. ಮಾರ್ಕೆಟ್ಗೆ ಹೋಗಿದ್ವಿ ಸರ್, 24 ಚೀಲ ತೊಗೊಂಡೋಗಿದ್ವಿ, 350 ರೂಪಾಯಿ ರೇಟ್ ಆಗಿತ್ತು ಒಂದು ಚೀಲಕ್ಕೆ, 8,500 ರೂಪಾಯಿ ಏನೋ ಹುಟ್ಟಿತ್ತು. ಅದರೊಳಗೆ ಕಮಿಷನ್ನು ಈ ಆಟದ ಬಾಡಿಗೆಗಳೆಲ್ಲ ಹೋಗ್ತಾ ಇನ್ನು 7,500 ಏನೋ ಉಳ್ಕೊಂಡಿರ್ಬೋದು, ಉಳ್ಕೊಂಡೈತೆ. ಇವತ್ತು ಎಷ್ಟು ಚೀಲ ಆಗ್ತವೋ ಗೊತ್ತಿಲ್ಲ ಸರ್. ಇನ್ನೂ ಒಂದು 45,000 ರೂಪಾಯಿ ಇರದೇ ರೇಟ್ ಸಿಕ್ಕಿರೂ ಒಂದು 45,000 ಸಿಗ್ತೈತೆ ಸರ್. ಹೀಗೆ ವೆಂಕಟರಮಣಪ್ಪ ಅವರಂತೆ ಲಭ್ಯವಿರುವ ಜಮೀನಿನಲ್ಲಿ ಮಿತ ನೀರಾವರಿಯಿಂದ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಯೋಜಿತ ರೀತಿಯಲ್ಲಿ ಬೆಳೆಗಳನ್ನು ಸಮಗ್ರವಾಗಿ ಬೆಳೆದಲ್ಲಿ ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ. ನಮಗಿದೆ ಸರಿ ವ್ಯವಸಾಯನೇ, ನಮ್ಮ ಆರ್ಸಿಯಿಂದಲೂ ನಾವು ನಂಬಿದ್ದೀವಿ. ದೇವ ಭಗವಂತ ನಮ್ಮನ್ನು ಕೆಡಿಸಲ್ಲ, ಯಾವುದೋ ರೂಪದೊಳಗೆ ಎತ್ಕೊಂಡೇ ಎತ್ಕೊಂತಾರೆ.